ಟ್ರೀಟ್ ಕೊಡಿಸ್ಬೇಕು, ನನಗೆ ಇಲ್ಲೇ ಈಗಲೇ 500 ರೂಪಾಯಿ ಕಾಸು ಬೇಕು. ನಾನು ಹತ್ರ 500 ರೂಪಾಯಿ ನೋಡಿಲ್ಲ. ಇನ್ನು ಒಂದೇ ಒಂದು ಮಾತು ನನ್ನ ಫ್ರೆಂಡ್ಸ್ ಚಡ್ಡಿ ದೋಸ್ಗಳ ಬಗ್ಗೆ ಮಾತಾಡಿದ್ರು. ಏನೇನ್ ಪ್ರಾಬ್ಲಮ್? ಐ ಡೋಂಟ್ ನೋ, ನನಗೆ ಮಾಗಿ ಮಾಡಕ್ ಬರ್ತಿಲ್ಲ. ಹೊಡಿರಿ ಚಪ್ಪಾಳೆ. ಇದನ್ನೆಲ್ಲ ಮಾಡ್ತಾ ಇರೋದು ನಾಟಿ ಫ್ಯಾಕ್ಟರಿ ಅವರಂತ. ಏನ್ ಮಾಡೋಣ? ಬ್ರೇಕ್ನ ಬಳಿಕ ಮತ್ತೊಮ್ಮೆ ನಾಟಿ ಫ್ಯಾಕ್ಟರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಮುಂದಿನ ಒಂದು ಫಿಲಮ್ ಅನ್ನ ನೋಡೋದಾದ್ರೆ ಏನಂದ್ರೆ ಸೂಪರ್ ಸಿ ಅಂದ್ರೆ ಫಿಲಮ್ ಅಲ್ಲೂ ಕೂಡ ಸಾಕಷ್ಟು ಡೈಲಾಗ್ಗಳು ಪಂಚಿಂಗ್ ಡೈಲಾಗ್ಗಳು ಇದೆ ಅಂತ ಹೇಳ್ಬಹುದು. ಅದಕ್ಕೆ ನಮ್ಮ ನಾಟಿ ಹುಡುಗರು ಏನ್ ಡೈಲಾಗ್ ನ ಮಿಕ್ಸ್ ಮ್ಯಾಚ್ ಮಾಡಿದ್ದಾರೆ ನೋಡಿ. ಇನ್ನೊಂದೇ ಒಂದು ಮಾತು ಈ ದೇಶ ಈ ಜನಗಳ ಬಗ್ಗೆ ಮಾತಾಡಿದ್ರೆ ಇಲ್ಲೇ ಇಲ್ಲೇ ನಾನು ಹೆಣ ನೋಡ್ಬೇಕಾಗತ್ತೆ. ಏನನ್ಕೊಂಡಿದ್ಯಾ ಈ ದೇಶನ, ಏನನ್ಕೊಂಡಿದ್ಯಾ ಈ ಜನಗಳನ್ನ? ಇದುವರೆಗೂ ಈ ಜನನ ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈಗ ಈ ದೇಶನ ಈ ಜನನ ಪೂಜಿಸ್ತಾ ಇದ್ದೀನಿ. ಇವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ ಗೊತ್ತಾಯ್ತಾ? ಇನ್ನು ಒಂದೇ ಒಂದು ಮಾತು ನನ್ನ ಫ್ರೆಂಡ್ಸ್ ಚಡ್ಡಿ ದೋಸ್ಗಳ ಬಗ್ಗೆ ಮಾತಾಡಿದ್ರು ಇಲ್ಲೇ ಇಲ್ಲೇ ನನ್ನ ಹೆಣ ನೋಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ಯ ನನ್ನ ಫ್ರೆಂಡ್ಸ್ನ? ಏನ್ ಗೊತ್ತು ನಿನಗೆ ಅವ್ರ ಬಗ್ಗೆ? ಇಷ್ಟು ದಿನ ಅವ್ರು ಹಾಕೋ ಫೋಟೋಸ್ನ ಲೈಕ್ ಮಾಡ್ತಿದ್ದೆ, ಬರೇ ಕಮೆಂಟ್ ಮಾಡ್ತಿದ್ದೆ ಅಷ್ಟೇ. ಇನ್ಮೇಲಿಂದ ಅವ್ರು ಹಾಕೋ ಫೋಟೋಸ್ನ ಶೇರ್ ಮಾಡ್ತೀನಿ, ನನ್ನ ವಾಟ್ಸಪ್ ಪ್ರೊಫೈಲ್ DP ಮಾಡ್ಕೋತೀನಿ ಇನ್ಮೇಲೆ, ಗೊತ್ತಾಯ್ತಾ? ನನ್ನ ಫ್ರೆಂಡ್ಸ್ನ ಯಾವ್ದೋ ಸ್ಟೂಪಿಡ್ ನಿನ್ ರಿಲೇಟಿವ್ಸ್ ಹೋಲಿಸ್ತಾ ಇದೀಯಾ? ಇದೇ ತರ ವೀಕ್ಡಲ್ಲಿ ನಿನ್ ಬರ್ತ್ಡೇ ಬಂದಿದ್ರೆ ವಾಟ್ಸಪ್ ಅಲ್ಲಿ ವಿಶ್ ಮಾಡಿರೋರು, ಮರ್ತೋಗಿರೋರು, ನಿಮ್ ಮಗ ಎಷ್ಟನೇ ರ್ಯಾಂಕ್ ಬಂದ ಅಂತ ಕೇಳಿರೋರು, ಹಿಂಸಾತ್ಮಕವಾಗಿ ನಡ್ಕೊಂಡಿರೋರು. ಅದೇ ನೋಡು ನೋಡು ನನ್ನ ಚಡ್ಡಿ ದೋಸ್ಗಳು ನೋಡು ಹ್ಯಾಗ್ ನಿಂತಿದ್ದಾರೆ ನೋಡು. ಬರ್ತ್ಡೇ ಟ್ರೀಟ್ ಕೊಡಿಸ್ತೀನಿ ಅಂತಿದ್ದಕ್ಕೆ ಕೆಲ್ಸಗಳೆಲ್ಲ ಬಿಟ್ಟು ಯಾಕೆ ಕಾಯ್ತಾ ಇದಾರೆ ನೋಡು. ಇಂಥ ಫ್ರೆಂಡ್ಸ್ಗಳು ನಿನಗೆ ಎಲ್ಲಿ ಸಿಗ್ತಾರೆ? ನಿನ್ನ ರಿಲೇಟಿವ್ಸ್ ಎಣ್ಣೆನ ತಲೆಗೆ ಹಚ್ಕೋತಾರೆ, ಆದ್ರೆ ನನ್ನ ಫ್ರೆಂಡ್ಸ್ ಎಣ್ಣೆನ ಒಳಗಾಕೋತಾರೆ. ನಿನ್ನ ರಿಲೇಟಿವ್ಸ್ ಅನ್ಸ್ಕೊಂಡವರು ಇದಾರೆ, ಮಜ್ಗೆ ಕುಡಿದ್ರು ತೂರಾಡ್ತಾರೆ, ಆದ್ರೆ ನನ್ನ ಫ್ರೆಂಡ್ಸ್ನ ನೋಡು ಒಂದು ಕ್ವಾರ್ಟರ್ ಹೊಡೆದ್ರು ಎಷ್ಟು ಸ್ಟಡಿ ಆಗಿದಾರೆ ನೋಡು. ರಿಯಾಕ್ಟೇ ಮಾಡಲ್ಲ ಅಂತ ಫ್ರೆಂಡ್ಸ್ ಇವರು. ಇನ್ನೊಂದು ಕ್ವಾರ್ಟರ್ ಕೊಟ್ರು ಬೇಡ ಅನ್ನಲ್ಲ ನೋಡು. ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ಫ್ರೆಂಡ್ಶಿಪ್ ಅಂದ್ರೆ ಇಂಥ ಫ್ರೆಂಡ್ಸ್ಗಳನ್ನ ಕೆಲ್ಸಕ್ಕೆ ಬರೆದವರು ಅಂತೀಯ ನೀನು? ಅದೇ ನಿನ್ ರಿಲೇಟಿವ್ಸ್ ಆಗಿದ್ರೆ ಮನೆಗೆ ಬಂದು ಪುಳಿಯೋಗ್ರೆ ಹೋಳಿಗೆ ಅನ್ನ ಸಾರು ತಿಂದು ಅವ್ರವ್ರ ಕೆಲಸ ನೋಡ್ಕೊಂಡು ಹೊರಟೋಗಿರೋರು, ವರ್ಕಾಹಾಲಿಕ್ಗಳು. ಅದೇ ನೋಡು ನೋಡು ನನ್ನ ಗ್ರೇಟ್ ಫ್ರೆಂಡ್ಸ್ಗಳನ್ನ ನೋಡು, ಟ್ರೀಟ್ಗೋಸ್ಕರ 300 ರೂಪಾಯಿ ಕೇಕ್ ತಗೊಂಬಂದು ಯಾಕೆ ನಿಂತಿದ್ದಾರೆ ನೋಡು. ನಾಳೆ ಇಂಟರ್ನಲ್ಸ್ ಇದ್ರು ಮರ್ತ್ ನಿಂತಿರೋದು ನೋಡು. ಇವ್ರಿಗೆ ಏನ್ತಾರಿಯ ಕೆಲಸ ಇಲ್ಲ ಅನ್ಕೋಬೇಡ, ತಮ್ಮ ಕೆಲಸ ಎಲ್ಲ ಬಿಟ್ಟು ವೈಟ್ ಫೀಲ್ಡ್, ಬನ್ನೇರ್ಘಟ್ಟ, ಕೆಂಗೇರಿ, ಸಿಲ್ಕ್ ಬೋ ಟ್ರಾಫಿಕ್ ಎಲ್ಲ ದಾಟ್ಕೊಂಬಂದು ಯಾಕೆ ನಿಂತಿದ್ದಾರೆ ನೋಡು. ಇವರು ಫ್ರೆಂಡ್ಸ್ ಅಂದ್ರೆ ಇದು ಫ್ರೆಂಡ್ಶಿಪ್ ಅಂದ್ರೆ? ನಿನ್ನ ರಿಲೇಟಿವ್ಸ್ ಮ್ಯಾರೇಜ್ ಅನಿವರ್ಸರಿಗೆ ಮಾತ್ರ ಟ್ರೀಟ್ ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಒಂದು ಪೆನ್ಸಿಲ್ ತಗೊಂಡ್ರು ಟ್ರೀಟ್ ಕೇಳ್ತಾರೆ. ನನಗೆ ಟ್ರೀಟ್ ಕೇಳಿದ್ದೆ ಆ ಸ್ಟೇಷನರಿ ಅಂಗಡಿ ಓನರ್, ನನ್ನ ಫ್ರೆಂಡ್ ಅಂತ ಫ್ರೆಂಡ್ಸ್ ನ ಫ್ರೆಂಡ್ಶಿಪ್ ನ ಬಿಟ್ಟು ನಿನ್ ಜೊತೆ ಬರ್ತೀನಿ ಅನ್ಕೊಂಡ್ಯಾ? ನೋ ನೆವರ್. ನನ್ನ ಫ್ರೆಂಡ್ಸ್ ಗೆ ಏನಾದ್ರು ಕೊಡಿಸ್ಬೇಕು. ಐ ವಾಂಟ್ ಟು ಟ್ರೀಟ್ ಕುಷ್ಕ ಕಬಾಬ್. ಅಪ್ಪ ನಾನು ಇಲ್ಲೇ ಬರ್ತ್ಡೇ ಟ್ರೀಟ್ ಕೊಡಿಸ್ಬೇಕು, ನನಗೆ ಇಲ್ಲೇ ಈಗಲೇ 500 ರೂಪಾಯಿ ಕಾಸು ಬೇಕು. ಕುಷ್ಕ ಕಬಾಬ? ಅಪ್ಪ ಒಬ್ಬ ತಂದೆ ಹತ್ರ ಭಾರತೀಯ ಮಗನಾಗಿ ಕೇಳ್ತಾ ಇದ್ದೀನಿ, ನನಗೆ ಕುಷ್ಕಗೆ ಕಾಸು ಕೊಡು ತಂದೆ. 30 ರೂಪಾಯಿ ಅಲ್ವೇನ ಕುಷ್ಕ? ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ. ಐ ವಾಂಟ್ ಟು ಟ್ರೀಟ್ ಬಿರಿಯಾನಿ ರೈಸ್ ರೈಟ್ ನೌ. ನೀವು ನಿಮ್ ಫ್ರೆಂಡ್ಸ್ ಗೆ ಇದನ್ನ ಕೊಡ್ಸೋದು ಟ್ರೀಟ್ ಯಾವಾಗ್ಲೂ ಏನಾದ್ರು ಟ್ರೀಟ್ ಕೊಡ್ಸಿ ಅಂತ ತಕ್ಷಣ ಚೀಪ್ ಅಂಡ್ ಬೆಸ್ಟ್ ಅಲ್ವಾ? ಅದು ರೂಢಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ, ಕೊಡ್ಸಿ ಕೊಡ್ಸಿ ಅದಕ್ಕೆ ಆ ಡೈಲಾಗ್ ಕ್ರಿಯೇಟ್ ಮಾಡಿದೀರಾ ಅನ್ಸುತ್ತೆ. ಹೇಗೆ ಅಂದ್ರೆ ವಾಯ್ಸ್ ಡಬ್ ಕರೆಕ್ಟ್ ಆಗಿ ಆಗುತ್ತಲ್ವ? ಯಾರನ್ನ ಯೂಸ್ ಮಾಡ್ಕೋತೀರಾ ಅಂದ್ರೆ ನಿಮ್ಮ ವಾಯ್ಸ್ ಗಳೇ ಡಬ್ ಆಗುತ್ತಾ ಹೇಗೆ ಅಂತ? ನಮ್ಮಿಬ್ರೆ ವಾಯ್ಸ್ ಫುಲ್ ಇರೋದಿಲ್ಲ ಅಂದ್ರೆ ನೀವು ಬೇರೆ ಬೇರೆ ತರ ವಾಯ್ಸ್ ಎಲ್ಲ ಮಾಡ್ತೀರಾ ಅಂತ? ಕಾಲೇಜ್ ಅಲ್ಲಿ ಇರುವಾಗ್ಲಿಂದ ಮಾಡ್ಸ್ ರಾಡಿಕಲ್ ಮೈ ಮಾಡ್ಕೊಂಡ್ ಬಂದಿರೋರು. ಸೊ ಅಂದ್ರೆ ಒಂದು 10-12 ಮಾಡ್ಯುಲೇಷನ್ಸ್ ಮಾಡಬಹುದು ನಾವು ಈ ಕೂತಿರೋ ಜಾಗದಲ್ಲಿ, ಅಷ್ಟು ಮಾಡ್ಯುಲೇಷನ್ಸ್ ಮಾಡಬಹುದು ವಾಯ್ಸ್ ನ. ಅಂದ್ರೆ ಆರ್ಟಿಸ್ಟ್ ಗಳು ಒಂದು 7-8 ಜನ ಆಕ್ಟರ್ಸ್ ಆಕ್ಟ್ ಮಾಡ್ತಾ ಇರ್ತಾರೆ, ನಾವು ಅದಕ್ಕೆ ಹಿಂದ್ಗಡೆ ವಾಯ್ಸ್ ಕೊಡ್ತಾ ಇರ್ತೀವಿ. ರಾಡಿಕಲ್ ಮೈ ಅಂತ ಎಲ್ಲ ಕಾಲೇಜ್ ಅಲ್ಲಿ ಇರುತ್ತೆ, ಮ್ಯಾಡ್ ಆಡ್ಸ್ ಮೈ ಅಂತ. ಸೊ ಅದೆಲ್ಲ ಇನ್ವಾಲ್ವ್ ಆಗಿ 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 ಮಾಡ್ಕೊಂಡು ಬಂದು ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಪಾಪ ಯಾರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡ್ಬಿಟ್ರೆ ಇಂಟರ್ನಲ್ಸ್ ಅಂದ್ರೆ ನಿಜ ಹಂಗೆ ಮಾಡ್ತಾರೆ. ಈಗ ಹೇಳ್ಬೋದು ಒಂದ್ಸಾರಿ ಡೈಲಾಗ್ ನಮ್ಗೋಸ್ಕರ ಈ ಸ್ಟುಡಿಯೋದಲ್ಲಿ? ಇಲ್ಲ ಬಹಳ ಲೆಂತ್ ಹೇಳಿಲ್ಲ. ಹೇಳ್ಬೋದಾ? ಐ ಥಿಂಕ್ ವಿನಯ ವಿಕಾಸ ನಂಗೆ ವಾಯ್ಸ್ ಗೊತ್ತಾಗಲಿಲ್ಲ. ಅವ್ರು ವಾಯ್ಸ್ ಕೊಟ್ಟಿರೋ ವಿಕಾಸ್ ಕೊಟ್ಟಿದ್ದು. ನಿನ್ ರಿಲೇಟಿವ್ಸ್ ಅನ್ಸ್ಕೊಂಡಿರೋರು ಇದಾರೆ, ಬಂದು ಪುಳಿಯೋಗ್ರೆ ಮೊಸರು ಅನ್ನ ತಿಂದ್ಬಿಟ್ಟು ಹಂಗೆ ಹೊರಟೋಗ್ತಾರೆ, ವರ್ಕಾಹಾಲಿಕ್ಸ್ ಗಳು. ಅದೇ ನನ್ನ ಫ್ರೆಂಡ್ಸ್ ಗಳನ್ನ ನೋಡು, 300 ರೂಪಾಯಿ ಕೇಕ್ ತಗೊಂಬಂದು ಹ್ಯಾಗ್ ನಿಂತಿದ್ದಾರೆ ನೋಡು. ಇವ್ರಿಗೇನ್ ಕೆಲಸ ಇಲ್ಲ ಅನ್ಕೋಬೇಡ, ಇವರು ತಮ್ಮ ಕೆಲಸ ಎಲ್ಲ ಬಿಟ್ಟು ಇಂಟರ್ನಲ್ಸ್ ಎಲ್ಲ ಮತ್ತು ಹ್ಯಾಗ್ ನಿಂತಿದ್ದಾರೆ ನೋಡು. ಇವ್ರಿಗೇನ್ ಕೆಲಸ ಇಲ್ಲ ಅನ್ಕೋಬೇಡ, ಬನ್ನೇರ್ಘಟ್ಟ, ಸಿಲ್ಕ್ ಬೋ ಟ್ರಾಫಿಕ್ ಎಲ್ಲ ದಾಟ್ಕೊಂಬಂದು ಹ್ಯಾಗ್ ನಿಂತಿದ್ದಾರೆ ನೋಡು. ಇದು ಫ್ರೆಂಡ್ಶಿಪ್ ಅಂದ್ರೆ ಇದು ಫ್ರೆಂಡ್ಶಿಪ್ ವ್ಯಾಲ್ಯೂ ಅಂದೆ. ಇಂದು ಇಂಥ ಫ್ರೆಂಡ್ಶಿಪ್ ಬಗ್ಗೆ ನೀನ್ ಮಾತಾಡ್ತೀಯಾ? ಪಾರ್ಟಿ ಕೊಡ್ಸಕ್ ರೆಡಿನ ಆಗಿದ್ರೆ ಆ ಡೈಲಾಗ್ ಕುಷ್ಕ ಕಬಾಬ್ ಬಂದ್ಬಿಟ್ಟು ಅದೊಂಥರ ರೊಟೀನ್ ಆಗ್ಬಿಟ್ಟಿದೆ ಈಗ ನಮಗೆ.
ಖುಷ್ಕ ಕಾವು ಅಂದ್ರೆ ಮುಗೀತದು, ಚೀಪ್ ಅಂಡ್ ಬೆಸ್ಟ್ 30-30 ಆದ್ರೆ ಮುಗಿದೋಯ್ತು. ಸೊ ಈ ಫ್ರೆಂಡ್ಸ್ ಒಂದಷ್ಟು ಜನ ಬಂದ್ರೆ ಕರ್ಕೊಂಡೋಗಿ ಕಮ್ಮಿ ರೇಟ್ ಅಲ್ಲಿ ಮುಗಿಸ್ ಹಾಕ್ಬಿಡಬಹುದು. ಸೊ ಬಂದಾಗೆಲ್ಲ ಅದೇ ನಡೀತಾ ಇತ್ತಲ್ಲ, ಸೊ ಅದನ್ನ ಇಟ್ಕೊಂಡು ಲಾಸ್ಟಿಗೆ ಐ ವಾಂಟ್ ಟು ಟ್ರೀಟ್ ಸಮಥಿಂಗ್ ಎಲ್ಸ್, ಐ ವಾಂಟ್ ಟು ಟ್ರೀಟ್ ಸಮಥಿಂಗ್ ಎಲ್ಸ್. ಅಪ್ಪ ನಾನು ನಮ್ಮ ಫ್ರೆಂಡ್ಸಿಗೆ ಬಿರಿಯಾನಿ ರೈಸ್ ಕೊಡಿಸ್ಬೇಕು, ನನಗೆ ಈಗಲೇ 500 rupees ನೋಟ್ ಕೊಡು. ಸೊ ಅದನ್ನೆಲ್ಲ ಅಲ್ಲೇ ಕನೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಹೋದ್ವಿ. ಸೊ ಸಖತ್ ಸೀರಿಯಸ್ ಆಗಿರ್ತವೆ ಡೈಲಾಗ್ಗಳು, ಅದಕ್ಕೆ ಈ ರೀತಿ ಫನ್ನಿ ಟಚ್ ಕೊಡಬಹುದು ಅಂತ ಸಾಬೀತ್ ಮಾಡಿದಿರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನ ಯಾರೆಲ್ಲ ಇದಾರೆ ನಿಮ್ ಟೀಮ್ ಅಲ್ಲಿ, ಯಾರೆಲ್ಲ ವರ್ಕ್ ಮಾಡ್ತೀರಾ ಇದ್ರ ಮೇಲೆ ಅಂತ? ತುಂಬಾ ಜನ ಅಂದ್ರೆ ಈಗ ನಾವಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಜೊತೆಗೆ ಇನ್ನು ಮೇಘನ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್, ಅವ್ರ ಜೊತೆಗೆ ಇನ್ನು ಕಾಲೇಜ್ ಅಲ್ಲಿ ಓದ್ತಿರೋರು ಕೂಡ 2-3 ವರ್ಕ್ ಮಾಡ್ತಾ ಇದಾರೆ ನಮ್ ಜೊತೆ. ಅಂದ್ರೆ ಫಸ್ಟ್ ಇರ್ಲಿಲ್ಲ ಅವರು, ಅವ್ರ ಇಂಟ್ರೆಸ್ಟ್ ನ ತೋರಿಸಿದ್ರು ನಮ್ಮನ್ನ ರೀಚ್ ಮಾಡಿ ಮೇಲ್ ಕಳಿಸಿ. ಸೊ ವಿ ಲೈಕ್ಡ್ ಅವರ್ ವರ್ಕ್, ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ ಚೆನ್ನಾಗಿ ಮಾಡ್ತಾರೆ ಅಂತ. ಕಾಲೇಜ್ ಅಲ್ಲಿ ಓದ್ತಿರೋರು ಕೂಡ ನಮ್ಮ ನಾಟಿ ಫ್ಯಾಕ್ಟರಿ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಈಗ. ಓಕೆ, ಅಂದ್ರೆ ಈಗ ಇಬ್ಬರೇ ಇದ್ದಿದ್ದು ಈಗ ಟೀಮ್ ಬೆಳೀತಾ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಬೇಕು ಅಂದ್ರೆ, ಯುಎಸ್ಎ ಇಂದ ಒಬ್ಬ ಅಲ್ಲಿ ವರ್ಕ್ ಮಾಡ್ತಿರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಮಗೆ ಮೇಲ್ ಮಾಡಿ ಈಗ ಅವ್ನು ನಮಗೆ ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ನಮ್ಗೆ ಯಾವ್ದಾದ್ರು ರೆಕಾರ್ಡಿಂಗ್ ವಾಯ್ಸ್ ಬೇಕು ಅಂದ್ರೆ ಅಲ್ಲಿಂದ ಕಳಿಸ್ತಾ ಇದ್ದಾನೆ. ಸೊ ಬೇರೆ ಈ ಕಡೆ ಇರೋ ಕನ್ನಡಿಗರನ್ನ ಕನೆಕ್ಟ್ ಮಾಡ್ತಾ ಹೋಗ್ತಾ ಇದೀವಿ, ಅದೊಂದು ಒಳ್ಳೆ ಪಾಯಿಂಟ್. ಅಂದ್ರೆ ಒಂಥರ ಸಂಘದ ತರ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಈಗ ಉಗ್ರಂ ಸಿನಿಮಾದಲ್ಲಿ ಸಾಕಷ್ಟು ಸೀರಿಯಸ್ ಡೈಲಾಗ್ ಗಳಿದೆ, ಬಟ್ ಅದಕ್ಕೂ ಕೂಡ ಫನ್ನಿ ಟಚ್ ಕೊಡಬಹುದಾ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ. ಖಂಡಿತ ನಾಟಿ ಫ್ಯಾಕ್ಟರಿಲಿ ಫನ್ನಿ ಟಚ್ ಕೊಟ್ಟಿದ್ದಾರೆ, ಅದ್ ಹೇಗಿದೆ ಅಂತ ತೋರಿಸ್ತೀವಿ. ಬಟ್ ಅದಕ್ಕೂ ಮುನ್ನ ರಿಯಲ್ ಆಗಿ ಹೇಗಿದೆ ಆ ಡೈಲಾಗ್ ನೋಡಿ. ನಿನಗೆ ಇರಕ್ಕೆ ಅಂದ್ರೆ ಏನೊಂದು ಗೊತ್ತಿಲ್ಲ ಅಲ್ಲ? ಅದೇನು? ಶುಂಠಿ. ಅದು ಬದನೆಕಾಯಿ. ಇದು ಬೀನ್ಸ್, ಸೊಪ್ಪು, ಈರುಳ್ಳಿ, ಆಲೂಗಡ್ಡೆ, ಹೂಕೋಸು, ಕುಂಬಳಕಾಯಿ, ತೊಂಡೆಕಾಯಿ, ಜೋಳ, ಟೊಮ್ಯಾಟೊ. ಟೊಮ್ಯಾಟೊ ನಂಗೆ ಚೆನ್ನಾಗಿ ಗೊತ್ತು, ಪಿಜ್ಜಾ ಮೇಲೆ ಹಾಕಿರ್ತಾರಲ್ವಾ, ನಂಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಅವ್ನು ಯಾವ ಕಷ್ಟದಲ್ಲಿದ್ದಾನೋ ಏನೋ, ನನ್ನ ಆಸೆ ಏನ್ ಗೊತ್ತಾ, ಅವನೇನ್ ಕೇಳಿದ್ರು ಮಾಡ್ಕೊಟ್ಬಿಡು. ಅಗಸ್ತ್ಯ ಮೊಗ್ಗರ್ಗೆ ಬರ್ತಿದ್ದಾನೆ. ಇದ ನಾಟಿ ಫ್ಯಾಕ್ಟ್ರಿಲಿ ಹೇಗಿರಬಹುದಪ್ಪ ಡೈಲಾಗ್, ಯಾವ ರೀತಿ ಡೈಲಾಗ್ ನ ಮ್ಯಾಚ್ ಮಾಡಿದಾರಂತ ಸಾಕಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಅಲ್ಲ ನೋಡಿ. ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಬ್ರಾಂಚ್ ಇದೆ ಅಂತ ಗೊತ್ತಿಲ್ಲ ಅಲ್ಲ? ಅವ್ರ್ಯಾರು? ಎಲೆಕ್ಟ್ರಿಕಲ್ಸ್. ಅವರು ಬಯೋಟೆಕ್. ಇವರು ಎಲೆಕ್ಟ್ರಾನಿಕ್ಸ್, ಸಿವಿಲ್, ಸಿಎಸ್, ಐಎಸ್, ಕೆಮಿಕಲ್, ಟೆಲಿಕಾಮ್, ಇನ್ಸ್ಟ್ರೂಮೆಂಟೇಷನ್, ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ನಂಗೆ ಚೆನ್ನಾಗಿ ಗೊತ್ತು, ಬರೀ ಹುಡುಗರೇ ಇರ್ತಾರಲ್ಲ ಅವ್ರಿಗೆ ಕಾಕಿ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ನಾಳೆಯಿಂದ ಎಕ್ಸಾಮ್ ಅಂತೆ, ಓದ್ಕೊಂಡಿದ್ಯಾ? ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಅಗಸ್ತ್ಯ ಎಕ್ಸಾಮ್ಗೆ ಬರ್ತಿದ್ದಾನೆ. ಬೇಡ, ಬಿಟ್ಟು ಬಂದ್ಬಿಡು. ಇಲ್ಲಿ ಎಕ್ಸಾಮ್ ಫೀಸ್ಗಿಂತ ರಿವ್ಯಾಲ್ಯೂಷನ್ ಫೀಸ್ ಜಾಸ್ತಿ ಇದೆ. ಇಲ್ಲಿ ಕಾಪಿ ಹೊಡಿಯೋಕ್ಕಾಗಲ್ಲ. ಕಾಪಿ ಹೊಡೆಯೋದು ತಣ್ಣೀರ್ ಸ್ನಾನ ಮಾಡಿದಾಗ. ಒಂದೆರಡು ಎಕ್ಸಾಮ್ ಕಾಪಿ ಹೊಡಿಯೋಕ್ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗತ್ತೆ. ಈ ಕಾಪಿ ಹೊಡೆಯೋ ವಿಚಾರಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್. ಮೈಕ್ರೋ ಜರಾಕ್ಸ್ ಅಂತಾರೆ ಇದನ್ನ, ಪಚ್ಚಿಡ್ಕೊಂಬರಕ್ಕೆ ಈಸಿ ಇರುತ್ತೆ. ನೀನಿನ್ ಯಾರಿಗೂ ಎದುರ್ಕೋಬೇಕಾಗಿಲ್ಲ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತವ್ರೆ, ಫಸ್ಟ್ ಬೆಂಚ್ ಹುಡುಗರು ಅಳ್ತವ್ರೆ. ಮುಂದೆ ನೋಡ್ಕೊಂಡ್ ಬರಿ ಅಂದ್ರೆ ಮುಂದಿರೋರು ನೋಡ್ಕೊಂಡ್ ಬರಿತವ್ರೆ. ಏನ್ ಬರೀಲಿ? 10 marks ಬರೋ ಅನಲಾಗ್ ಸರ್ಕ್ಯೂಟ್ ಡಯಾಗ್ರಾಮ್ ಸಣ್ಣದಾಗಿ ಬರಿ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡ್ತಿದ್ದೀರಲ್ಲ. ಮತ್ತೇನು, ಎಕ್ಸಾಮ್ ಹಾಲಲ್ಲಿ ಎಣ್ಣೆ ಹೊಡಿಲ. ಎಕ್ಸಾಮ್ ರಿಸಲ್ಟ್ ಬಂತಂತೆ, ಪಾಸ್ ಆದ್ಯಾ? ಯೂನಿವರ್ಸಿಟಿ ಟಾಪರ್ ನಾನೇ. ಇದನ್ನೆಲ್ಲ ಮಾಡ್ತಾ ಇರೋದು ನಾಟಿ ಫ್ಯಾಕ್ಟರಿ ಅವರಂತ. ಏನ್ ಮಾಡೋಣ? ಸಬ್ಸ್ಕ್ರೈಬ್ ಮಾಡಿ.
ವಿನಯ್ ವಿಕಾಸ್ ಇಬ್ಬರಿಗೂ ಕೂಡ ಕಾಪಿ ಹೊಡೆಯೋದು ಅಷ್ಟೊಂದು ರೂಢಿ ಆಗ್ಬಿಟ್ಟಿದೆ ಅಥವಾ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ? ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು, ಅದು ಕಾಮನ್ ಇದ್ದಿದ್ದೆ. ಅದು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಕಾಪಿ ಹೊಡೆಯೋರು, ಒಬ್ಬೊಬ್ರು ಗೋಡೆ ಮೇಲೆ ಬರೆದ್ರೆ, ಒಬ್ರು ರಟ್ ಮೇಲೆ ಬರ್ಕೊಳೋರು, ಒಬ್ರು ತೋರಿಸಿರೋದು. ಇದು ನಾವು ಇಂಜಿನಿಯರಿಂಗ್ ಮಾಡುವಾಗ ಇದ್ದಿದ್ದೆ ಟ್ರೆಂಡ್, ಮೈಕ್ರೋ ಜೆರಾಕ್ಸ್ ಟ್ರೆಂಡ್ ಅಲ್ಲಿ. ಸೊ ಮೈಕ್ರೋ ಜೆರಾಕ್ಸ್ ಇಟ್ಕೊಂಡ್ರೆ ಮುಗೀತು, ಕಂಪ್ಲೀಟ್ ಇಂಟರ್ನಲ್ ಸಿಕ್ಕ ಅವರಾಗ ಮಾರ್ಕ್ಸ್ ಮೇಲೆ ಅದರಲ್ಲೇ ಕವರ್ ಮಾಡ್ಬಿಡ್ಬೋದಿತ್ತು. ಸೊ ಆ ತರ ಒಂದು ಸಣ್ಣ ಸಣ್ಣ ಮ್ಯಾಟರ್ ಮೇಲೆ ಬರ್ಕೊಂಡು ಹೋಗ್ಬಿಡ್ತಾರೆ, ಫಾರ್ಮ್ ಮೇಲೆ ಬರ್ಕೊಂಡು ಹೋಗ್ಬಿಡ್ತಾರೆ, ಡಯಾಗ್ರಾಮ್ಸ್ ಇದ್ರೆ. ಅಲ್ಲ, ಐ ತಿಂಕ್ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ರೆ ನೋಡಿದ್ರು ಪಾಪ ನೆಕ್ಸ್ಟ್ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರ ಇಲ್ಲ, ಅವ್ರು ರಿಲೇಟ್ ಮಾಡ್ಕೊಳ್ತಾರೆ ಅಷ್ಟೇ. ರಿಲೇಟ್ ಮಾಡ್ಕೋತಾರೆ, ಹಿಂಗು ಮಾಡಿದ್ದಲ್ಲ ಕರೆಕ್ಟ್ ಹೌದು ಅಂತ ರಿಲೇಟ್ ಮಾಡ್ಕೊಳ್ತಾರೆ. ರಿಲೇಟ್ ಮಾಡ್ಕೊಳ್ಳಲ್ಲ ಸ್ಟೂಡೆಂಟ್ಸ್ ಇದ್ರೆ ನೋಡೋಣ, ನಾವೊಂದ್ಸರಿ ಟ್ರೈ ಮಾಡೋಣ, ವರ್ಕೌಟ್ ಆಗುತ್ತಾ ಅಂತ ನೋಡ್ತಾರೆ. ಈಗ ಸ್ಟೂಡೆಂಟ್ ಲೈಫ್ ಅಲ್ಲಿ ಆಗ್ಲಿ ಬಿಡಿ, ತಮಾಷೆ ಎಲ್ಲ. ಮುಂದೆ ಒಂದಿನ ನೆನಪಲ್ಲಿ ಚೆನ್ನಾಗಿರುತ್ತೆ, ಕಾಫಿ ಹೊಡೆದು ಸಿಗಾಕೊಳ್ಳೋದು, ಕಾಫಿ ಹೊಡೆದು ಪಾಸ್ ಆಗೋದು, ಅದೆಲ್ಲ ಒಂಥರ ಲೈಫ್ ಅಲ್ಲಿ ಎಂಟರ್ಟೈನಿಂಗ್ ಇದ್ದಂಗೆ. ನೆಕ್ಸ್ಟ್ ಒಂದ್ ಮೂಮೆಂಟ್ ಅಲ್ಲಿ ನೆನೆಸ್ಕೊಂಡಾಗ ಹಿಂಗು ಮಾಡಿದ್ದೆ ನಾನು, ಈ ತರ ನಡೆದಿತ್ತು, ಅವೆಲ್ಲ ಒಂದ್ ಲೈಫ್ ಎಂಜಾಯಬಲ್ ಮೂಮೆಂಟ್ಸ್. ಇದ್ರ ಜೊತೆಗೆ ನಂಗೆ ತುಂಬಾ ಇಷ್ಟ ಆಗಿರೋದು ತಿಥಿ ಫಿಲಂ ಅಲ್ಲಿ ಪಾಪ ಅಷ್ಟೊಂದು ಏಜ್ ಆಗಿದೆ ಗಡ್ಡಪ್ಪ ಅವ್ರಿಗೆ, ಅವ್ರನ್ನ ಒಲಿಂಪಿಕ್ಸ್ ಕಳಿಸ್ಬಿಟ್ಟು ಗೋಲ್ಡ್ ಮೆಡಲ್ ಗೆಲ್ಸೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಪಾಪ ಅವ್ರಿಗೆ ಆ ಶಕ್ತಿ ಆದ್ರೂ ಆ ಎನರ್ಜಿ ಕೊಟ್ಟಿದಿರಲ್ಲ, ಖುಷಿ ಆಗುತ್ತೆ. ಒಂದ್ಸರಿ ಆ ಡೈಲಾಗ್ ನೋಡೋಣ ಅಲ್ವಾ? ಎಸ್, ತಿಥಿ ಫಿಲಂಗೂ ಕೂಡ ಒಂದು ಕಾಮಿಡಿ ಟಚ್ ಅನ್ನ ನಾಟಿ ಫ್ಯಾಕ್ಟರಿ ಕೊಟ್ಟಿದೆ, ಅದು ಹೇಗಿದೆ ನೋಡಿ. ನಿಮ್ಮ ಅಪ್ಪ ತಗೊಂಡೆ ಯಾರು? ನಿಮ್ಮ ಅಪ್ಪ ಸೆಂಚುರಿ ಗೌಡ ಗರಿ ಬಿಡು. ಒತ್ತರ ತಗೊಂಡೆ ಆಯ್ತು ಆಯ್ತು ಬಿಡು. ಹೇಗೆ ಕೂತಿದೆ? ಪೂಜೆ ಮಾಡಿ ಕರೀದ್ರಪ್ಪ. ಅಲ್ಲಿ ತುಂಬಾ ಗಲಾಟೆ ಕಣೋ, ನನ್ಗೆ ಆಗಲ್ಲ. ಹೌ, ತುಂಬಾ ದೂರ ಬಂದಿವೆ ಬಪ್ಪ, ಊರ್ ಕಡಾರ ಇನ್ನು ಟೈಮ್ ಅದೇ. ಹೌ, ಏನ್ ನಿನ್ ಪ್ರಾಬ್ಲಮ್? ನಿನ್ ಬಪ್ಪ ನಾಟಿ ಫ್ಯಾಕ್ಟರಿ ಇದಕ್ಕೆ ಯಾವ ರೀತಿ ಡೈಲಾಗ್ ಕ್ರಿಯೇಟ್ ಮಾಡಿದೆ ನೀವೇ ನೋಡಿ. ಯೋ, ಇದ್ಯಾಕೆ ಇಲ್ಲಿ ಕೂತಿದ್ದಿ? ಬಾ ರಿಜಿಸ್ಟ್ರೇಷನ್ ಮಾಡಿಸಮ್ಮ. ಅಲ್ಲಿ ತುಂಬಾ ಗಲಾಟೆ ಕಣೋ, ನನ್ಗೆ ಆಗಲ್ಲ. ಅಪ್ಪು ಕೊನೆ ದಿನ ಅಂತೆ, ಬಾಪ ರಿಜಿಸ್ಟ್ರೇಷನ್ ಮಾಡಿಸಮ್ಮ. ಇನ್ನು ಟೈಮ್ ಅದೇ. ಅಪ್ಪು ಏನ್ ನಿನ್ ಪ್ರಾಬ್ಲಮ್? ನಿನ್ ಬಾಪ ಅದೇನ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಲ್ಲ, ಮಾಡಿಸ್ಕೊಂಬಿಡಮ್ಮ. ಈಗ ಇಂಪಾರ್ಟೆಂಟ್ ಕಣಪ್ಪ. ಈಗ ಏನ್ ಮಾಡ್ಬೇಕು? ನಿನ್ ಗೋಲ್ಡ್ ಮೆಡಲ್ ಬೇಕೋ ಬೇಡವೋ? ನನಗೆ ಜೀವನದಲ್ಲೇ ಬೇಡ. ನಿಂಗ್ ಬೇಡ ಅಂದ್ರೆ ಇಂಡಿಯಾಗ್ ಬೇಕು. ತಕೋ, ಏನ್ ಮಾಡ್ಬೇಕು ಅಂತ ಗೊತ್ತ ನಿಂಗೆ? ನಾಟ್ ಕಾಡ್ತಿದ್ದೆ ನೀನು. ತುಂಬಾ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದೀನಿ ಕಣಪ್ಪ. ಏನಾದ್ರು ತೀರ್ಮಾನ ಮಾಡು, ನಾನು ಎಲ್ಗೂ ಬರೋದಿಲ್ಲ. ಅದೆಲ್ಲ ಕಣಪ್ಪ, ನಿನಗೆ ನೈಕಿ ಶೂ, ಸ್ಪೋರ್ಟ್ ಡ್ರೆಸ್, ಅದೇನ್ ಕೊಡ್ಸೇನು? ಒಲಿಂಪಿಕ್ಸ್ ಹೆಂಗಿದ್ರು ಬೇರೆ ದೇಶದಲ್ಲಿ ನಡೀತಾ ಇದೆ. ನಾನ್ ಚಿಕ್ಕವನಿದ್ದಾಗ್ಲಿಂದ್ಲೂ ಹೇಳ್ತಾ ಇದೀಯ ದೇಶ ಸುತ್ತಬೇಕು ಅಂತ. ನೀನ್ ಯಾಕೆ ಈಗ ಹೋಗಿ ದೇಶ ಸುತ್ತಬಾರ್ದು? ಇದು ಸ್ವಲ್ಪ